ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ ಇವತ್ತಿನ ಈ ಒಂದು ಆನ್ಲೈನ್ ತರಗತಿಯಲ್ಲಿ ನಾನು ಪ್ರಥಮ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎಂಬ ಪಠ್ಯಪುಸ್ತಕದಲ್ಲಿನ ಮೊದಲನೆಯ ಅಧ್ಯಾಯ ಪೀಠಿಕೆಯ ದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ಕುರಿತು ಚರ್ಚೆಯನ್ನು ಮಾಡುತ್ತಿದ್ದೇನೆ ಈ ಮೊದಲನೆಯ ಅಧ್ಯಾಯದಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಏನಂತಾರೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿರುತ್ತದೆ ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರೆಯಬೇಕು ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ಅಂಕಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಏನಾದರ ಒಂದೊಂದು ಅಂಕಗಳನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದು ಒಂದು ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲಿ ಈ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಐದು ಪ್ರಶ್ನೆಗಳನ್ನು ನೀಡಲಾಗಿದೆ ಈ ಐದು ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು ಆಪ್ಷನ್ ಎ ನಿರುದ್ಯೋಗಿ ಬಿ ನಾಯಕ ಸಿ ಉದ್ಯೋಗಿ ಡಿ ಧರ್ಮದರ್ಶಿ ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ಯೋಗಿ ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ ತಿರ್ಬೋದು ಎರಡನೇ ಪ್ರಶ್ನೆ ಕೊರತೆಯು ಇದರ ಮೂಲ ಕಾರಣವಾಗಿದೆ ಕೊರತೆಯು ಇದರ ಮೂಲ ಕಾರಣವಾಗಿದೆ ಆಪ್ಷನ್ ಎ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಆಪ್ಷನ್ ಬಿ ಸಾಮಾಜಿಕ ಸಮಸ್ಯೆಗಳಿಗೆ ಆಪ್ಷನ್ ಸಿ ರಾಜಕೀಯ ಸಮಸ್ಯೆಗಳಿಗೆ ಆಪ್ಷನ್ ಡಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಕೊರತೆಯು ಇದರ ಮೂಲ ಕಾರಣವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಅನ್ನೋದು ಸರಿಯಾದ ಉತ್ತರವಾಗಿದೆ ಮೂರನೆಯ ಪ್ರಶ್ನೆ ಉದ್ದದ ಮೂರನೆಯ ಪ್ರಶ್ನೆ ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಅನ್ನೋದು ಪ್ರಶ್ನೆ ಆಗಿದೆ ಇದಕ್ಕೆ ನಾಲ್ಕು ಆಪ್ಷನ್ಗಳು ಅಂತಂದ್ರೆ ಆಪ್ಷನ್ ಎ ಪ್ರಚಾರ ಬಿ ಕೊರತೆ ಸಿ ಅಪರಿಮಿತ ಡಿ ಪ್ರಮಾಣವಾಗಿದೆ ರೈಲು ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಮಂದಿರಗಳಲ್ಲಿನ ಉದ್ದದ ಸರತಿ ಸಾಲು ಇದರ ಕುರುಹುಗಳಾಗಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊರತೆ ಸರಿಯಾದ ಉತ್ತರವಾಗಿದೆ ನಾಲ್ಕನೇ ಪ್ರಶ್ನೆ ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ ಆಪ್ಷನ್ ಎ ಹಕ್ಕು ಬಿ ಬೆಲೆ ಸಿ ಆಯ್ಕೆ ಡಿ ಅವಕಾಶ ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆಯ ಉದ್ಭವಕ್ಕೆ ಕಾರಣವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ ಇದ್ದೇನೆ ಸರಿಯಾದ ಉತ್ತರವಾಗಿದೆ ಅದೇ ರೀತಿಯಲ್ಲಿ ಐದನೆಯ ಪ್ರಶ್ನೆ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವೂ ಸುತ್ತುತ್ತದೆ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ ಆಪ್ಷನ್ ಎ ಇತಿಹಾಸ ಬಿ ಅರ್ಥಶಾಸ್ತ್ರ ಸಿ ರಾಜ್ಯಶಾಸ್ತ್ರ ಡಿ ಸಮಾಜಶಾಸ್ತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಥಶಾಸ್ತ್ರವಾಗಿದೆ ಆಮೇಲೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡಿದ ನಂತರ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ ಖಾಲಿ ಬಿಟ್ಟಂತಹ ಸ್ಥಳಗಳನ್ನು ಏನು ಮಾಡಬೇಕು ಅಂತಂದ್ರೆ ಭರ್ತಿಯನ್ನು ಮಾಡಿರಿ ಅಂತ ಹೇಳಿದಾರೆ ಇವುಗಳಿಗೂ ಕೂಡ ಒಂದೊಂದು ಅಂಕಗಳನ್ನು ಈ ಪ್ರಶ್ನೆಗಳು ಕೂಡ ಹೊಂದಿವೆ ಬಿಟ್ಟ ಬಿಟ್ಟಸ್ಥಳದ ಪ್ರಶ್ನೆಗಳು ಐದು ಪ್ರಶ್ನೆಗಳದು ಈ ಬಿಟ್ಟಸ್ಥಳದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಟಿಮ್ ಟಿಮ್ ಎಂದು ಕರೆಯುವರು ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಹೇಳ್ತಾರೆ ಅಣುಭೋಗಿ ಎಂದು ಕರೆಯುವರು ಇದಕ್ಕೆ ಉತ್ತರ ಹೇಳ್ತಾರೆ ಅಣುಭೋಗಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಆಮೇಲೆ ಎರಡನೇ ಪ್ರಶ್ನೆ ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಟಿಮ್ ಟಿಮ್ ಎಂದು ಕರೆಯುವರು ನೀವು ಸರಕುಗಳನ್ನು ಉತ್ಪಾದಿಸಿದಾಗ ನಿಮ್ಮನ್ನು ಉತ್ಪಾದಕ ಎಂದು ಕರೆಯುವರು ಉತ್ತರ ಏನಾಗ್ತದೆ ಉತ್ಪಾದಕವಾಗುತ್ತದೆ ಮೂರನೇದು ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಟಿಮ್ ಟಿಮ್ ಎಂದು ಕರೆಯುವರು ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಮಾರಾಟಗಾರ ಎಂದು ಕರೆಯುವರು ಉತ್ತರ ಏನಾಗ್ತದೆ ಮಾರಾಟಗಾರ ಉತ್ತರವಾಗುತ್ತದೆ ಚಿಪ್ಪು ನಾಲ್ಕನೇ ಪ್ರಶ್ನೆ ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು ಟಿಮ್ ಟಿಮ್ ಆಗಿವೆ ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು ಅಪರಿಮಿತವಾಗಿವೆ ಉತ್ತರ ಅಪರಿಮಿತವಾಗಿವೆ ಅದೇ ರೀತಿಯಲ್ಲಿ ಐದನೇ ಪ್ರಶ್ನೆ ದತ್ತಾಂಶಗಳು ಸಂಖ್ಯೆಗಳು ಸಮೀಕರಣಗಳು ಟಿಮ್ ಟಿಮ್ದಲ್ಲಿ ಬಳಸಲ್ಪಡುತ್ತದೆ ದತ್ತಾಂಶಗಳು ಸಮೀ ದತ್ತಾಂಶಗಳು ಸಂಖ್ಯೆಗಳು ಸಮೀಕರಣಗಳು ಅರ್ಥಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಬಳಸಲ್ಪಡುತ್ತದೆ ಉತ್ತರ ಅರ್ಥಶಾಸ್ತ್ರ ವಾಕ್ಯದ ಇವು ಏನು ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನುವಂಥ ಪ್ರಶ್ನೆಗಳು ಬರುತ್ತವೆ ಇವುಗಳಿಗೆ ಏನು ಥರ ಪ್ರತಿಯೊಂದಿಗೂ ಕೂಡ ಇವುಗಳು ಒಂದೊಂದು ಅಂಕಗಳನ್ನು ಹೊಂದಿರುತ್ತವೆ ತಿರ್ಬೋದು ಅದಾದ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಹೇಳಿದಾರೆ ಇವುಗಳಿಗೂ ಕೂಡ ಒಂದೊಂದು ಅಂಕಗಳನ್ನು ಇವುಗಳು ಕೂಡ ಹೊಂದಿವೆ ನೀವು ಒನ್ ವರ್ಡ್ದಲ್ಲಿ ಅಥವಾ ಒಂದು ಸೆಂಟ್ ಒಂದು ಒಂದು ಸೆಂಟೆನ್ಸ್ ಇವುಗಳಿಗೆ ನೀವು ಏನಾದರೂ ಉತ್ತರಗಳನ್ನು ಬರೆಯಬೇಕಾಗುತ್ತದೆ ಇಲ್ಲಿಯೂ ಕೂಡ ನಾಲ್ಕು ಪ್ರಶ್ನೆಗಳನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನೀಡಲಾಗಿದೆ ಮೊದಲನೆಯ ಪ್ರಶ್ನೆ ಅಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಎಂತರೇನು ಆಮೇಲೆ ಎರಡನೇ ಪ್ರಶ್ನೆ ಆರ್ಥಿಕ ದತ್ತಾಂಶ ಎಂದರೇನು ಮೂರನೆಯ ಪ್ರಶ್ನೆ ರಾಷ್ಟ್ರೀಯ ವರಮಾನವನ್ನು ಕೂಲಿ ಲಾಭ ಗೇಣಿ ಮತ್ತು ಬಡ್ಡೆಗಳೆಂದು ಭಾಗ ಮಾಡುವುದನ್ನು ಏನೆಂದು ಕರೆಯುತ್ತೇವೆ ಅಂತ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ನಾಲ್ಕನೇ ಪ್ರಶ್ನೆ ಸಂಖ್ಯಾಶಾಸ್ತ್ರ ಎಂದರೇನು ಇವು ಹೇಳ್ತಾರೆ ಒಂದು ಅಂಕದ ಪ್ರಶ್ನೆಗಳಾಗಿವೆ ಅದೇ ರೀತಿಯಲ್ಲಿ ಏನಂತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ತಿಳಿದಾರೆ ಇವುಗಳಿಗೂ ಕೂಡ ಏನಂತಾರೆ ಪ್ರತಿಯೊಂದು ಪ್ರಶ್ನೆಗಳು ಎರಡೆರಡು ಅಂಕಗಳನ್ನು ಹೊಂದಿವೆ ತಿರ್ಬೋದು ಈ ಏನಂತಾರೆ ಈ ಒಂದು ಪ್ರಶ್ನೆಗಳು ಏನಂತಾರೆ ಎರಡು ಅಂಕದ ಪ್ರಶ್ನೆಗಳಾಗಿವೆ ಇರ್ಬೋದು ಇಲ್ಲಿಯೂ ಕೂಡ ನಾಲ್ಕು ಪ್ರಶ್ನೆಗಳಿವೆ ತಿರ್ಬೋದು ಮೊದಲನೇ ಪ್ರಶ್ನೆ ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ ಮೂರು ಭಾಗಗಳಲ್ಲಿ ಚರ್ಚಿಸಲಾಗುತ್ತದೆ ಎರಡನೇ ಪ್ರಶ್ನೆ ಉದ್ಯೋಗಿ ಮತ್ತು ಉದ್ಯೋಗದಾತರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಇತ್ತು ಹೇಳಿದಾರ ಮೂರನೇ ಪ್ರಶ್ನೆ ನೀವು ನಿತ್ಯ ಜೀವನದಲ್ಲಿ ಕಾಣುವ ಎರಡು ಕೊರತೆಗಳನ್ನು ತಿಳಿಸಿ ಹೇಳಿದಾರ ನಾಲ್ಕನೇ ಪ್ರಶ್ನೆ ಪರ್ಯಾಯ ಉಪಯೋಗಗಳುಳ್ಳ ಯಾವುದಾದರೂ ಎರಡು ಸಂಪನ್ಮೂಲಗಳನ್ನು ಹೆಸರಿಸಿ ತಂದು ಹೇಳಿದ್ದಾರೆ ಇವು ಎರಡು ಅಂಕದ ಎರಡು ಅಂಕಗಳ ಪ್ರಶ್ನೆಗಳಾಗಿ ತಿರ್ಬೋದು ಇದಾದ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಹೇಳಿದಾರ ಈ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾಲ್ಕು ಅಂಕಗಳನ್ನ ಈ ಪ್ರಶ್ನೆಗಳು ಹೊಂದಿವೆ ತಿರ್ಬೋದು ಈ ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಪ್ರಶ್ನೆಗಳಿವೆ ತಿರ್ಬೋದು ಇಲ್ಲಿ ಮೊದಲನೇ ಪ್ರಶ್ನೆ ನಿಜ ಜೀವನದಲ್ಲಿ ನೀವು ಅಲ್ಲಾಹುದ್ದೀನಷ್ಟು ಅದೃಷ್ಟವಂತರಾಗಿರಲು ಸಾಧ್ಯವಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಹೇಳಿದರು ನಿಜ ಜೀವನದಲ್ಲಿ ನೀವು ಹೇಳ್ತಾರ ಅಲ್ಲಾಹುದ್ದೀನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಇದಕ್ಕೆ ಉತ್ತರವಾಗಿ ನೀವೇನು ಬರೀಬೇಕು ಅಂತಂದ್ರೆ ಅಲ್ಲಾಹುದ್ದೀನ ದೀಪದ ಕಥೆಯನ್ನು ಬರೀಬೇಕು ಅಲ್ಲಾಹುದ್ದೀನ ಅಲ್ಲಾಹುದ್ದೀನ್ ದೀಪವನ್ನು ಉಜ್ಜಿತ ಆಯಿತಾ ಉಜ್ಜಿದ ಕೂಡಲೇ ಒಂದು ಭೂತ ಪ್ರತ್ಯಕ್ಷವಾಗಿ ಆತನ ಎಲ್ಲ ಬಯಕೆಗಳನ್ನು ಈಡೇರಿಸುತ್ತಿತ್ತು ಅನ್ನೋದನ್ನು ಹೇಳ್ತಾರೆ ಒಂದು ಕಥೆಯೊಂದಿಗೆ ನಾನು ಹೇಳಿದ್ದೆ ನಿಮ್ಮ ಅಲ್ಲಾಹುದ್ದೀನ ಕಥೆಯನ್ನು ಇದಕ್ಕೆ ಉತ್ತರವಾಗಿ ನೀವು ಆ ಒಂದು ಕಥೆಯನ್ನು ಬರೆದರೆ ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ ಎರಡನೇ ಪ್ರಶ್ನೆ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಈ ಹೇಳಿಕೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಈ ಹೇಳಿಕೆಯನ್ನು ವಿವರಿಸಿ ಹೇಳ್ತಾರೆ ಇದಕ್ಕೆ ನೀವು ನೀವೇಳ್ತಾರೆ ಉತ್ತರವಾಗಿ ನೀವೇನು ಬರಿಬೇಕಾಗ್ತದೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ ಸಾಧನ ಸಂಪನ್ಮೂಲಗಳು ಹೇಳ್ತಾರೆ ಕೊರತೆಯ ಸಾಧನ ಸಂಪನ್ಮೂಲಗಳು ಹೇಳ್ತಾರೆ ಸಹ ಕೊರತೆಯಲ್ಲಿ ಸಾಧನ ಸಂಪನ್ಮೂಲಗಳಿವೆ ಅದೇ ರೀತಿಯಲ್ಲಿ ಆಯ್ಕೆಯ ಸಮಸ್ಯೆಯ ಹೇಳ್ತಾರೆ ಆಯ್ಕೆಯ ಸಮಸ್ಯೆಯ ಕುರಿತು ಬರೀಬೇಕಾಗ್ತದೆ ಪರ್ಯಾಯ ಉಪಯೋಗಗಳ ಕುರಿತು ಬರೆದರೆ ಹೇಳ್ತಾರೆ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಈ ಹೇಳಿಕೆಯನ್ನು ವಿವರಿಸಲಿಕ್ಕೆ ಇವೆಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿ ಉತ್ತರವಾಗಿ ಬರೆಯಬೇಕಾಗುತ್ತದೆ ಮೂರನೇ ಪ್ರಶ್ನೆ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಅಂತ ಹೇಳಿದ್ದಾರೆ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದರೆ ನೀವು ಇದಕ್ಕೆ ಉತ್ತರವಾಗಿ ಏನು ಬರಬೇಕು ಅಂತಂದ್ರೆ ಈ ಸಂಖ್ಯಾಶಾಸ್ತ್ರದ ಮಹತ್ವ ಅಥವಾ ಸಂಖ್ಯಾಶಾಸ್ತ್ರದ ಉಪಯೋಗಗಳ ಕುರಿತು ನಾನು ಹೇಳಿದ್ದೆ ಅವುಗಳನ್ನು ಏನಂತಾರೆ ಈ ಒಂದು ಸಂಖ್ಯಾಶಾಸ್ತ್ರದ ಮಹತ್ವವನ್ನು ನೀವು ಬರೆದ್ರೆ ಆ ಅರ್ಥಶಾಸ್ತ್ರ ಏನಂತ ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ವಿವರಿಸಲಿಕ್ಕೆ ಸಾಧ್ಯವಾಗುತ್ತದೆ ಆಮೇಲೆ ನಾಲ್ಕನೇ ಪ್ರಶ್ನೆ ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಉದಾಹರಣೆಯೊಂದಿಗೆ ತಿಳಿಸಿ ಹೇಳಿದ್ದಾರೆ ಈ ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಅನ್ನೋದನ್ನು ಒಂದು ಕಥೆಯ ರೂಪದಲ್ಲಿ ನಾನು ನಿಮಗೆ ಹೇಳಿದ್ದೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಲಾಸ್ಟ್ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ತಾರೆ ಈ ಒಂದು ಸಂಖ್ಯಾತ್ಮಕ ಸಾಧನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಅನ್ನುವುದನ್ನು ಒಂದು ಕಥೆಯ ರೂಪದಲ್ಲಿ ಹೇಳಿದ್ದೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರು ಇರುವಂತಹ ಒಂದು ಕುಟುಂಬ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಜನ ಮಕ್ಕಳಿದ್ರು ಆ ಒಂದು ನದಿಯನ್ನು ದಾಟಲಿಕ್ಕೆ ಹೋಗ್ತಾರೆ ನದಿಯನ್ನು ದಾಟುವಂಥ ಸಂದರ್ಭದಲ್ಲಿ ಆ ಗಂಡನಿಗೆ ಅಥವಾ ಕುಟುಂಬದ ಮುಖ್ಯಸ್ಥನಿಗೆ ನದಿಯ ಆಳ ತಿಳಿದಿತ್ತು ನದಿಯ ಆಳ ಎಷ್ಟದ ಅನ್ನೋದನ್ನ ಮೊದಲೇ ಆತ ಏನು ಮಾಡಿದ್ದ ಅಂತಂದ್ರೆ ಲೆಕ್ಕವನ್ನು ಹಾಕಿದ್ದ ಆಮೇಲೆ ಕುಟುಂಬದ ನಾಲ್ಕು ಜನರ ಸರಾಸರಿ ಎತ್ತರವನ್ನು ಲೆಕ್ಕವನ್ನು ಹಾಕ್ತಾನೆ ಲೆಕ್ಕವನ್ನು ಹಾಕಿ ನದಿಯನ್ನು ದಾಟಲಿಕ್ಕೆ ಹೋದಾಗ ಇಲ್ಲಿ ಗಂಡ ಹೆಂಡತಿ ಮಾತ್ರ ಒಂದು ನದಿಯನ್ನು ದಾಟಿದ್ದರು ಇಬ್ಬರು ಮಕ್ಕಳು ಆ ನದಿಯಲ್ಲಿ ನದಿಯ ನೀರಿನಲ್ಲಿಯೇ ಮುಳಗೆದರು ಅನ್ನುವಂಥ ಒಂದು ಕಥೆಯನ್ನು ಹೇಳಿದ್ದೆ ಆ ಒಂದು ಕಥೆಯನ್ನು ನೀವೇಳ್ತಾರೆ ಇದಕ್ಕೆ ಉತ್ತರವಾಗಿ ಬರೆಯಬೇಕಾಗುತ್ತದೆ ಇರ್ಬೋದು ಇಷ್ಟು ಏನಂತಾರೆ ಈ ಒಂದು ನಾಲ್ಕು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳಾಗಿವೆ ತಿರ್ಬೋದು ಈ ರೀತಿಯಲ್ಲಿ ಏನಂತಾರೆ ನಿಮಗೆ ಹೇಳ್ತಾರೆ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಒಂದು ಏನಂತಾರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಅದೇ ರೀತಿಯಲ್ಲಿ ಬಿಟ್ಟ ಸ್ಥಳದ ಪ್ರಶ್ನೆಗಳು ಆಮೇಲೆ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಇರ್ಬೋದು